ನಮಸ್ತೆ. ಇವತ್ತು ಇದು ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ, ಅದಕ್ಕೆ ಆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಅದನ್ನ ಏನು ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ನೀವು ಕೊನೆವರೆಗೂ ನೋಡಿದರೆ ನಾನು ಮಾಡೋ ಪದ್ಧತಿಗಳೆಲ್ಲ ಗೊತ್ತಾಗುತ್ತೆ. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಹಣ್ಣು ಚೆನ್ನಾಗಿದೆ, ಸಿಪ್ಪೆ ಮಾತ್ರ ಮಳೆ ಬಂತಲ್ಲ ಅದರಿಂದ ಸಿಪ್ಪೆ ಮಳೆ ನೀರು ಬಿದ್ದಲ್ಲಿ ಆ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ. ಅದನ್ನು ನಾವು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಒಂದು ಚಮಚ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಿವುಚ್ಬಿಟ್ಟು ಒಂದು ಬಕೆಟ್ಗೆ ಹಾಕ್ತೀನಿ. ಒಂದು ಅರ್ಧ ಬಕೆಟ್ ನೀವು ಒಂದೂವರೆ ಚಮಚ ಹಾಕಿದ್ದೀನಿ ನಾನು ಬೆಲ್ಲ, ಅಷ್ಟೇ, ಜಾಸ್ತಿ ಏನು ಬೆಲ್ಲ ಬೇಕಾಗಲ್ಲ. ನಾನು ಹಣ್ಣಿಂದೆಲ್ಲ ಫ್ರೂಟ್ ಪಿಗ್ಮೆಂಟೆಡ್ ಜ್ಯೂಸ್ಗೆ ಬೆಲ್ಲ ಜಾಸ್ತಿ ಬೇಕಲ್ವಾ, ಅದರಿಂದ ಅದು ಮಾಡೋಕ್ಕಾಗದೇ ಇರೋರು ಈ ಥರನೂ ಮಾಡ್ಕೋಬೋದು. ಅಂದರೆ ಇದು ಮೂರೇ ದಿನ ನೀರಲ್ಲಿ ಇಡಬೇಕು, ಆಮೇಲೆ ಅದನ್ನು ಸೋಸ್ಬಿಟ್ಟು ಇಡಬೇಕು. ಅದನ್ನು ಯಾವ ಥರ ಕೊಡ್ತೀನಿ ಅಂತ ನಾನು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ. ಈ ಥರ ಬೆಲ್ಲ ಹಣ್ಣಿನ ಸಿಪ್ಪೆಯಲ್ಲಿ ಇರೋದೆಲ್ಲ ವಿಟಮಿನ್ಸ್ ಇರುತ್ತೆ, ಸಿಪ್ಪೆಗಳು ಕೂಡ ನಿಮಗೆ ಗೊತ್ತಿದ್ದಂಗೆ ವಿಟಮಿನ್ಸು ಸಿಪ್ಪೆಯಲ್ಲೂ ತುಂಬ ಇರುತ್ತೆ. ಇದು ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಹಣ್ಣಿನ ಸಿಪ್ಪೆ ಒಂದೇ ಅಂತಲ್ಲ, ತರಕಾರಿ ಸಿಪ್ಪೆಗಳು ಕೂಡ ವಿಟಮಿನ್ಸ್ ಇರುತ್ತೆ. ಸಿಪ್ಪೆ ಬಿಸಾಕೋ ಬದಲು ನೀವು ಗೊಬ್ಬರ ಮಾಡೋಕ್ಕಾಗದೆ ಇರೋರು ಅದೆಲ್ಲ ಈ ಥರ ಮಾಡ್ಕೋಬೋದು. ಅದನ್ನೇ ಸಪ್ರೇಟ್ ಮಾಡ್ಕೋಬೋದು, ಇದೇ ಸಪ್ರೇಟ್ ಮಾಡ್ಕೋಬೋದು. ನೋಡಿ, ಆ ಥರ ಕಿವುಚ್ಬಿಟ್ಟು ನಾನು ಈ ಥರ ಬಕೆಟಲ್ಲಿ ಹಾಕ್ತಾ ಇದ್ದೀನಿ. ಇದು 10 ಲೀಟ್ರ್ ಬಕೆಟು, ಅದರಲ್ಲಿ ಹಾಕಿ ನೀರು ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. ಅದರಲ್ಲಿ ನಾನು ತಿರ್ಗಾ ಮಾರನೇ ದಿನ ಪರಂಗಿ ಎಣ್ಣೆ ಸಿಪ್ಪೆ ಇತ್ತು ಅದನ್ನು ಹಾಕಿದ್ದೀನಿ. ಆಮೇಲೆ ಮಾವಿನ ಹಣ್ಣು ಎಲ್ಲ ಹೆಚ್ಚಿಬಿಟ್ಟು ವಾಟೆ ಇರುತ್ತಲ್ಲ, ವಾಟೆಲು ಸುಮಾರು ಇರುತ್ತೆ ಇನ್ನೂ ರಸ, ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ. ಏನು ವೇಸ್ಟ್ ಆಗಲ್ಲ, ನಾವು ಎಲ್ಲ ಗಾರ್ಡನ್ನಲ್ಲಿ ಯೂಸ್ ಮಾಡ್ಬೋದು. ವೇಸ್ಟ್ ಮಾಡದೇನೆ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ, ಹೊರಗಡೆ ಬಿಸಾಕೋದು ತಪ್ಪುತ್ತೆ, ಹೊರಗಡೆ ಗಲೀಜಾಗೋದು ತಪ್ಪುತ್ತೆ. ಅದರಿಂದ ನಾನು ನೋಡಿ ಇಷ್ಟು ಸುಮಾರು ಒಂದು ಅರ್ಧ ಬಕೆಟ್ ಒಂದು 5 ಲೀಟ್ರ್ ನೀರು ಅಂದ್ಕೊಳ್ಳಿ, ಒಂದು 5 ಲೀಟ್ರ್ ನೀರು ಹಾಕ್ಬಿಟ್ಟು ಇವಾಗ ಇಟ್ಟಿದ್ದೀನಿ. ಆಮೇಲೆ ಇದು ಇವಾಗ ವಾಟೆನೂ ಕಿವಿಸ್ತೀನಿ ನಾನು, ಹಣ್ಣೆಲ್ಲ ಹೆಚ್ಚಾದಮೇಲೆ ವಾಟೆ ಇರುತ್ತಲ್ಲ ಅದನ್ನು ಕಿವಿಸ್ತೀನಿ, ಆ ರಸನೂ ಅದಕ್ಕೆ ಹಾಕ್ತೀನಿ. ನೋಡಿ, ಅಷ್ಟು ಹಣ್ಣು ಬಂತು, ಹಣ್ಣು ಚೆನ್ನಾಗಿದೆ, ಏನಾಗಿಲ್ಲ, ಸಿಪ್ಪೆನೇ ಆ ಥರ ಆಗಿರೋದು. ಅದಕ್ಕೆ ಅದು ನೋಡಿಬಿಟ್ಟು ಬಿಸಾಕೋದು ಯಾಕೆ ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಬರೀ ಸಿಪ್ಪೆನೂ ಹಂಗೆ ಗೊಬ್ಬರ ಮಾಡೋರಿದ್ದರೆ ಗೊಬ್ಬರಕ್ಕೂ ಹಾಕೋಬೋದು. ನಾನು ಈ ಲಿಕ್ವಿಡ್ ಕೊಡೋಣ ಸ್ವಲ್ಪ ಅಂತೇಳಿ ಅದನ್ನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಚಿಕ್ಕ ಚಿಕ್ಕ ಗಾರ್ಡನ್ ಇದ್ದವರು, ಬಾಲ್ಕನಿ ಇದ್ದವರು ಈ ಥರ ಹಣ್ಣಿಂದಾಗಲಿ ಅಥವಾ ತರಕಾರಿದಾಗಲಿ ಈ ಥರ 3 ದಿನ ಇಟ್ಟು ಮಾಡ್ಕೋಬೋದು, ಕೊಡ್ಬೋದು. ಅದರಿಂದ ಈ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ವಾಟೆಗಳೆಲ್ಲ ಚೆನ್ನಾಗಿ ಕಿವಿಚ್ಬಿಟ್ಟು ಆ ವಾಟೆಲಿ ಅಂಟ್ಕೊಂಡಿರೋ ಹಣ್ಣಿಂದೆಲ್ಲ ನಾವು ನೀರೊಳಗೆ ಸೇರ್ಕೊಳ್ಳೋಂಗೆ ಚೆನ್ನಾಗಿ ತೆಗಿಬೇಕು. ತೆಗೆದ್ಬಿಟ್ಟು ಆ ನೀರನ್ನು ಇವಾಗ ಬಕೆಟಲ್ಲಿ ಹಾಕಿದ್ದೀನಲ್ಲ ಅದೇ ಬಕೆಟಿಗೆ ಹಾಕಿ ಡೈಲಿ ತಿರುಗಿಸ್ಕೊಂಡು 3 ದಿನ ಇಟ್ಕೊತೀನಿ. 3 ದಿನ ಹಾಕಿ ನಾನು ಯಾವ ಥರ ಕೊಡ್ತೀನಿ ಅಂತಲೂ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಮಾಡ್ಕೊಳ್ಳಿ, ಜಾಸ್ತಿ ಎಲ್ಲ ಮಾಡೋಕ್ಕಾಗದೆ ಗೊಬ್ಬರ ಮಾಡೋಕ್ಕಾಗದೆ ಇರೋರು, ಆಮೇಲೆ ನಾನು ಹೇಳ್ದಂಗೆ ಪೂರು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ ಮಾಡೋಕ್ಕಾಗದೆ ಇರೋರೆಲ್ಲ ಈ ಥರ ಮಾಡ್ಕೋಬೋದು. ಅದರಿಂದ ನಾನು ಮಾಡೋ ಪದ್ಧತಿಗಳು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಮಾಡೋದೆಲ್ಲ ತೋರಿಸ್ತಿದ್ದೀನಿ. ನಾನು ಮಾಡೋವೆಲ್ಲನೂ ಮಾಡಬೇಕು ಅಂತಲ್ಲ, ನಿಮಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಾಡಲಿ ಅಂತ, ಎಷ್ಟು ಥರ ಮಾಡ್ಬೋದು ಅನ್ನೋದಕ್ಕೆ ನಾನು ಎಲ್ಲ ವಿಡಿಯೋಗಳು ತೋರಿಸ್ತಾ ಇರೋದು. ನೋಡಿ, ಇವಾಗ ವಾಟೆ ಎಲ್ಲ ತೆಗೆದ್ಬಿಟ್ಟು ಆ ಸಿಪ್ಪೆನೂ ನಾನು ಇದಕ್ಕೆ ನೀರನ್ನು ಇದಕ್ಕೆ ಹಾಕೊಂಬಿಟ್ಟೆ ಕಿವುಚ್ಬಿಟ್ಟು, ಈ ಥರ ಆಗಿದೆ. ತಿರ್ಗಾ ಮಾರನೇ ದಿನ ನೋಡಿ, 3 ದಿನದ ಮೇಲೆ ಆ ಥರ ಬೂಸ್ ಬಂದಂಗೆ ಆಗುತ್ತೆ. ಬೂಸ್ ಬಂದಿದೆ ಅಂದರೆ ಅದು ಚೆನ್ನಾಗಿ ಪರ್ಮೆಂಟ್ ಆಗಿದೆ. ಹಣ್ಣಿನಲ್ಲಿ ಸಿಪ್ಪೆಯಲ್ಲಿರೋದು ವಾಟೆಯಲ್ಲಿರೋದೆಲ್ಲ ರಸ ಎಲ್ಲ ನಾವು ನೀರೊಳಗೆ ಸೇರಿರುತ್ತೆ ಅಂತಲೇ ಅರ್ಥ. ಇದು 3 ದಿನ ಆದಮೇಲೆ ನಾನು ಕೊಡ್ತಾ ಇರೋದು 4ನೇ ದಿನ. ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಬಿಟ್ಟು ಸೋಸ್ಕೋಬೇಕು. ಸೋಸ್ಕೊಂಬಿಟ್ಟು ನಾನು ಯಾವ ಥರ ಕೊಡ್ತೀನಿ, ಆ ಸಿಪ್ಪೆನೂ ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ನಿಮಗೆ ಉಪಯೋಗ ಆಗೋ ವಿಡಿಯೋಗಳೇ ನಾನು ಮಾಡ್ತಾಯಿದ್ದೀನಿ. ಅದರಲ್ಲಿ ತಿರ್ಗಾ ಮಾರನೇ ದಿನ ನಾನು ಹೇಳಿದ್ನಲ್ಲ, ಪರಂಗಿ ಹಣ್ಣಿನ ಸಿಪ್ಪೆನೂ ಹಾಕಿದ್ದೆ, ಅದನ್ನು ಕಾಣ್ತಾ ಇರ್ಬೋದು ನಿಮಗೆ. ಆ ಥರ ಡೈಲಿ ತಿರುಗಿಸ್ಕೊಂಡು ಇದರ 4ನೇ ದಿನ ಕೊಡ್ತಾ ಇದ್ದೀನಿ ನಾನು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಮೊದಲು ತಿರುಗಿಸಿರೋದು ತೋರಿಸಿದ್ದು, ತಿರುಗಿಸಿದ್ದು ಗೊತ್ತಾಗಲಿ ಅಂತ ತೋರಿಸ್ತಾ ಇರೋದು. ನೋಡಿ, ಅದಕ್ಕೆ ರೆಡ್ ಸ್ವಲ್ಪ ಕಲರ್ ಜಾಸ್ತಿ ಬೇರೆ ಕಾಣ್ತಾ ಇರೋದಲ್ಲ, ಪರಂಗಿ ಹಣ್ಣಿನ ಸಿಪ್ಪೆ. ಇದು ಬರೀ ಸಿಪ್ಪೆ, ಹಣ್ಣೇನೂ ಇಲ್ಲ ಇದರಲ್ಲಿ, ಸಿಪ್ಪೆಗಳದ್ದು ವಾಟೆಯಲ್ಲಿ ಸಿಗಿರೋ ರಸ ಇಷ್ಟೇ. ಇದು 4ನೇ ದಿನ ನೋಡಿ, ಇಷ್ಟಾಗಿದೆಯಲ್ಲ. ಇಷ್ಟನ್ನು ನಾನು ಇವಾಗ ಒಂದು ಅರ್ಧ ಸೋಸ್ಕೊಳ್ತೀನಿ, ಒಂದು 20 ಲೀಟ್ರ್ ಬಕೆಟ್ಗೆ ಒಂದು ಅರ್ಧ ಜಗ್ ಹಾಕ್ತೀನಿ. ಅರ್ಧ ಜಗ್ ಹಾಕ್ಬಿಟ್ಟು ಚೆನ್ನಾಗಿ ಕಿವಿಸ್ತೀನಿ. ಆ ಸಿಪ್ಪೆಲಿರೋದು ಅಳ್ದು ಉಳಿದಿರೋದೆಲ್ಲ ಬಂದುಬಿಡ್ಬೇಕು, ನಮಗೇನು ವೇಸ್ಟ್ ಆಗಬಾರ್ದು. ಆ ಥರ ಎಲ್ಲ ಕಿವಿಚ್ಕೊಂಬಿಟ್ಟು ಒಂದು ಕಡೆ ಇಟ್ಕೊಂಬಿಟ್ಟು ಆ ನೀರು ಗಿಡಗಳಿಗೆ ಕೊಟ್ಟರೆ ನಮ್ಮ ಗಿಡಗಳಿಗೆ ನಮಗೆ ಹೆಂಗೆ ಹಣ್ಣಿಂದ ತರಕಾರಿಯಿಂದ ಉಪಯೋಗ ಇದೆಯೋ ಗಿಡಗಳಿಗೂ ಅಷ್ಟೇ ಉಪಯೋಗ ಇರುತ್ತೆ. ನಾವು ಬಿಸಾಕೋದು ಅದಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ.
ಇದರಲ್ಲಿ ನಾವು ಜೀವನದಲ್ಲಿ ನಾವು ಬಳಸೋದು ಯಾವುದು ವೇಸ್ಟ್ ಅಲ್ಲ, ನಾವು ಯೂಸ್ ಮಾಡೋ ರೀತಿ ಇರಬೇಕಷ್ಟೇ, ಗೊತ್ತಿರಬೇಕಷ್ಟೇ. ಪ್ರತಿಯೊಂದೂ ಕೆಲಸಕ್ಕೆ ಬರುತ್ತೆ, ಅದಕ್ಕೆ ನಾವು ಅದು ಯಾವ ಥರ ವೇಸ್ಟ್ ಮಾಡ್ದೇ ನಾವು ಯಾವ ಥರ ಬಳಸ್ಕೋಬೋದು ಅನ್ನೋದಕ್ಕೆ ನಾನು ವಿಡಿಯೋಗಳು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗಳು ಚೆನ್ನಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ನೋಡಿದವ್ರು ಒಂದು ಲೈಕ್ ಕೊಡಿ. ನೋಡಿದವ್ರು ತುಂಬ ಜನ ಇರ್ತಾರೆ, ಲೈಕು ಇರೋಲ್ಲ. ಆಮೇಲೆ ಕಮೆಂಟ್ ಮಾಡಿ, ನನ್ನ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕೇಳಿ, ನಂಗೆ ಗೊತ್ತಿದ್ದರೆ ಹೇಳ್ಕೊಡ್ತೀನಿ, ಗೊತ್ತಿಲ್ಲದೆ ಇದ್ದರೆ ನನಗೂ ಗೊತ್ತಿಲ್ಲ. ಗೊತ್ತಿದ್ದವ್ರನ್ನ ಕೇಳಿಬಿಟ್ಟು ಬೇಕಾದ್ರೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಅಷ್ಟು ಸಿಪ್ಪೆ ನೋಡಿ, ಎಲ್ಲ ಕಿವುಚಿಬಿಟ್ರೆ ಅಷ್ಟಾಗುತ್ತೆ. ಇವಾಗ ಈ ನೀರು ನಾನು ಗಿಡಗಳಿಗೆ ಕೊಡ್ತೀನಿ, ಸ್ವಲ್ಪ ಸ್ವಲ್ಪನೇ ಕೊಟ್ಕೊಂಡ್ರೆ ಸಾಕು, ಯಾಕೆ ಅಂದರೆ ಅದು ಕೆಳಗಡೆ ಇಳಿದೆ, ವೇಸ್ಟ್ ಆಗಬಾರ್ದು. ನಾವು ಏನೇ ಮಾಡಿರೋದು ಗಿಡಗಳಿಗೆ ಪೂರ್ತಿ ತಲುಪಬೇಕು, ಯಾವುದು ವೇಸ್ಟ್ ಆಗಬಾರ್ದು. ಆ ಥರ ಈ ಥರ ಕೊಡಬೇಕು. ನಾನು ಇದೆಲ್ಲ ದಾಸವಾಳ ಗಿಡಕ್ಕೆ ಕೊಡೋದು ತೋರಿಸ್ತೀನಿ, ಎಲ್ಲ ಗಾರ್ಡನ್ಗೂ ಕೊಟ್ಕೊಂಡು ಹೋಗ್ತೀನಿ, ಅದಿಷ್ಟ ಆಗುತ್ತೆ ಒಂದು ಟೈಮ್ಗೆ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಇದ್ದಾಗಲೂ ಮಾಡ್ಕೋಬೋದು, ಅದಕ್ಕೆ ನೋಡಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಇದ್ದಾಗಲೂ ಮಾಡ್ಕೋಬೋದು, 2 ದಿನ 3 ದಿನ ಈ ಥರ ಇಟ್ಬಿಟ್ಟು ಕೊಡೋದ್ರಿಂದ ಎಷ್ಟು ಉಪಯೋಗ ಇದೆ ಅಲ್ವಾ. ಅದೆಲ್ಲರೂ ಒಂದು ಮೂಲೆಯಲ್ಲಿ ಮುಚ್ಚಿಟ್ಬಿಟ್ರೆ ಅದೇನು ಸ್ಮೆಲ್ಲೂ ಬರೋಲ್ಲ, ಎಂಥದ್ದು ಬರೋಲ್ಲ. ಈ ಥರ ನೋಡಿ, ಈ ಥರ ಕೊಟ್ಕೊಂಡು ಹೋಗಿ ನೀವು, ಎಲ್ಲ ಉಪಯೋಗ ಆಗುತ್ತೆ. ನೋಡಿ ಎಲ್ಲ ಗಿಡಕ್ಕೂ ಕೊಡೋದು ತೋರಿಸ್ತಾ ಇದ್ದೀನಿ. ಸ್ಪ್ರೇ ಏನು ಮಾಡಲಿಲ್ಲ ನಾನು, ಸ್ಪ್ರೇ ಮಾಡೋಕ್ಕೆ ಸಾಲಲ್ಲ. ಸ್ಪ್ರೇನೂ ಮಾಡ್ಬೋದು, ಸ್ಪ್ರೇ ಮಾಡೋಕ್ಕೆ ಸಾಲಲ್ಲ ಅಂತೇಳ್ಬಿಟ್ಟು ಬರೀ ಗಿಡಗಳು ಬುಡುಕ್ಕಾಕ್ತಾ ಇದ್ದೀನಿ ಅಷ್ಟೇ. ಈ ಥರ ನೀವು ತರಕಾರಿದು ಬೇಕಾದ್ರೆ ಸಪ್ರೇಟ್ ಎಲ್ಲ ತರಕಾರಿ ಸಿಪ್ಪೆಗಳು ತೆಗೆದಿರ್ತಿರಲ್ಲ, ಒಂದಿನದ್ದೆಲ್ಲ 2 ದಿನದ್ದು ಸೇರಿಸ್ಬಿಟ್ಟು ಈ ಥರ ಮಾಡ್ಕೋಬೋದು. ಹಣ್ಣಿನ ಸಿಪ್ಪೆ ಯಾವಾಗಾದ್ರೂ ಬಾಳೆಹಣ್ಣು ಯಾವ ಹಣ್ಣು ಇರುತ್ತೋ ಎಲ್ಲ ಸಿಪ್ಪೆ ತೆಗೆದಿರೋದು ಈ ಥರ ಮಾಡ್ಕೋಬೋದು. ನೋಡಿ ಆ ಸಿಪ್ಪೆ ಎಲ್ಲ ಇದೆಯಲ್ಲ, ಇವಾಗ ಹಿಂಡಿದ್ದಿಷ್ಟೇ ಆಯ್ತು ಅದಷ್ಟು ಸಿಪ್ಪೆ. ನೀವು ಫಸ್ಟ್ ನೋಡಿದಾಗ ಎಷ್ಟಿತ್ತು ಹಣ್ಣು ಕಿವುಚೆ ಇದು ತೆಗೆದಾಗ, ಇವಾಗೆಲ್ಲ ರಸ ಹೋಗಿ ಸಿಪ್ಪೆ ಅಷ್ಟಿದೆ. ಈ ಸಿಪ್ಪೆನೂ ನಾನು ಯಾವ ಥರ ಯೂಸ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಮಣ್ಣು ಇರುತ್ತಲ್ಲ, ಮಣ್ಣನ್ನು ಸ್ವಲ್ಪ ಕೈಯಿಂದ ಅಗೆದ್ಬಿಟ್ರೆ, ನಾವು ಇವಾಗ ನೀರು ಹಾಕಿದ್ದೀವಿ ಮಣ್ಣು ಲೂಸೇ ಇರುತ್ತೆ, ಆ ಥರ ಅಗೆದ್ಬಿಟ್ಟು ಆ ಸಿಪ್ಪೆ 2 ಗಿಡ 2 ಪಾಟು ಇಲ್ಲ 3 ಪಾಟ್ಗೆ ಆಗುತ್ತೆ ಅಷ್ಟೇ. ಈ ಥರ ಹಿಂಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಅದು ಮಣ್ಣಲ್ಲಿ ಕಲಿತು ಗೊಬ್ಬರ ಆಗೋಗುತ್ತೆ, ಅದರಿಂದ ಯಾವುದು ವೇಸ್ಟು ಆಗೋಲ್ಲ, ನಾವೆಲ್ಲೂ ಬಿಸಾಕೋ ಚಾನ್ಸೇ ಬರೋಲ್ಲ. ಅದರಿಂದ ಈ ಥರ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಒಂದು ಕಮೆಂಟ್ ಹೇಳಿ ಹೆಂಗಿದೆ ಅಂತ. ನಮಸ್ತೆ.